ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋವನ್ನು ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ, ಮಹಿಳೆ ಅಥವಾ ಗರ್ಲ್ಫ್ರೆಂಡನ್ನು ಯಾವ ರೀತಿಯಾಗಿ ನಿಮ್ಮ ವಶ ಮಾಡಿಕೊಂಡು ಅವರನ್ನು ಪರಸ್ಪರವಾಗಿ ಹಾಗೂ ಯಾವಾಗಲೂ ನಿಮ್ಮ ಜೊತೆ ಇರುವಂತೆ ದೈಹಿಕವಾಗಿ ಮಾನಸಿಕವಾಗಿ ಸಮೃದ್ಧಕರವಾಗಿ ಇರಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀವಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಫೋನಿನ ಮೂಲಕ ಮಾಡಿಕೊಡುತ್ತಾರೆ. ಹೌದು, ಈ ಒಂದು ವಶೀಕರಣ ತಂತ್ರ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮೇಲೆ ಮಾಡಿದ್ದೇ ಆದಲ್ಲಿ ಅವರು ಎಷ್ಟೇ ಕಠಿಣ ಮನಸ್ಥಿತಿ ಹೊಂದಿದರೂ ಸಹ ನೀವೇ ಬೇಕು ಅಂತ ನಿಮ್ಮ ಹಿಂದೆ ಬರ್ತಾರೆ. ನೀವು ಹೇಳಿದ ಕೆಲಸನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ. ಹುಚ್ಚರಂತೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟ ಮನಸ್ಸಿದ್ದು ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿದ್ರು ಸಹ ಅವರೇ ನಿಮಗೆ ಕಾಲ್ ಮಾಡಿ ನೀವೇ ಬೇಕು, ನಿಮ್ಮನ್ನೇ ಮದುವೆ ಆಗ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋ ಅಷ್ಟು ಪವರ್ಫುಲ್ ಆದ ವಶೀಕರಣ ಎಂದು ಹೇಳಬಹುದು. ಹೌದು, ಈ ಒಂದು ವಶೀಕರಣ ತಂತ್ರಕ್ಕೆ ನೀವು ಬಳಸಿಕೊಳ್ಳಬೇಕಾದಂತಹ ಅಡುಗೆಗೆ ಮನೆಯಲ್ಲಿ ಬಳಸುವಂತಹ ಕೇವಲ ಪಲಾವೆಲೆ ಹಾಗೂ ಕರ್ಪೂರವನ್ನು ಇಟ್ಟುಕೊಂಡು ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲಿಗೆ ಒಂದು ಪಲಾವೆಲೆಯ ಮೇಲೆ ನೀವು ಹೆಸರನ್ನು ಬರೆದುಕೊಳ್ಬೇಕು. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಏನಾಗಿರುತ್ತೋ ಅದನ್ನು ಬರ್ಕೊಳ್ಳಿ. ನಾನು ಉದಾಹರಣೆಗೆ ರವಿ ಎಂದು ಬರ್ಕೊಂಡಿದ್ದೀನಿ. ಈ ಒಂದು ಬರೆದುಕೊಂಡ ನಂತರ ಒಂದು ತಟ್ಟೆಯಲ್ಲಿ ಕರ್ಪೂರವನ್ನು ಹಚ್ಚಿ ಇದನ್ನು ಸಂಪೂರ್ಣವಾಗಿ ಸುಟ್ಟು ಬಿಡಬೇಕಾಗುತ್ತೆ, ಸುಟ್ಟಿಕೊಳ್ಳಬೇಕು. ಇದನ್ನು ಸುಟ್ಟಿದಂಥ ಬೂದಿಯನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೇಕು. ಅವರು ಓಡಾಡುವಂತಹ ಜಾಗದಲ್ಲಿ ನೀವು ಹೋದಾಗ ಅವರು ಆಕರ್ಷಣೆ ಆಗ್ತಾರೆ ನಿಮ್ಮ ಮೇಲೆ, ನಿಮ್ಮನ್ನೇ ಇಷ್ಟಪಟ್ಟು ನಿಮ್ಮ ಹಿಂದೆನೇ ಬರ್ತಾರೆ. ಈ ಒಂದು ಪವರ್ಫುಲ್ಲಾಗಿರುವಂತಹ ಒಂದು ನೀವು ಏನು ಮಾಡಿರ್ತೀರಲ್ಲ ವಶೀಕರಣ, ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಅವ್ರು ನಿಮ್ಮ ಹಿಂದಿಂದನೇ ಸುತ್ತಾರೆ. ನೀವೇ ಬೇಕು ಅಂತ ಹಂಬಲಿಸ್ತಾರೆ. ನೀವೇ ಬೇಡ ಬೇಡ ಬಿಟ್ಟೋಗು ಅಂತಂದರೂ ಸಹ ಅವ್ರು ನಿಮ್ಮನ್ನ ಬಿಟ್ಟೋಗೋದಿಲ್ಲ. ಈ ಒಂದು ತಂತ್ರ ಹಲವಾರು ವರ್ಷಗಳ ಹಿಂದೆ ಸಿದ್ಧಿ ಪುರುಷರು ಸಿದ್ಧಿ ಮಾಡಿರುವಂಥ ತಂತ್ರ. ಈ ಒಂದು ತಂತ್ರ ನೀವು ಬಳಸಿಕೊಂಡು